ಸೊ ಏನಾದ್ರು ಕಾಣಿಸಿದ್ರೆ ನಿಮಗೂ ಹಂಗೆ ತೋರಿಸ್ತೀನಿ ವಿಡಿಯೋಲಿ ಝೂಮ್ ಮಾಡಿ ನೋಡಿ ಎಷ್ಟು ಜಿಂಕೆಗಳು ಕಾಣಿಸ್ತಿದೆ ಓ ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ ಒಂದು ಆನೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಟ ಆಡ್ತಿದೆ ಅದು ನೈಟ್ ಟೈಮಲ್ಲಿ ಇಲ್ಲಿ ಆನೆ ಬರುತ್ತೆ ಮಸ್ತ್ ಟೇಸ್ಟು ಸೊ ಇಲ್ಲಿ ನೋಡಿ ಪಾರ್ಕಿಂಗ್ ಸ್ಪೇಸ್ ಅಂತೂ ಎಷ್ಟು ದೊಡ್ಡದಾಗಿದೆ ಅಂತ ಮೇಲ್ಗಡೆ ಜಿಂಕೆಗಳು ನೋಡ್ತಾ ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಟೈಟಲ್ ತಮ್ಮನೇ ನಾನು ನೋಡಿರ್ತಾರೋ ಆಲ್ರೆಡಿ ಸೊ ಇವತ್ತು ಬಂದ್ಬಿಟ್ಟು ನಾವು ನಮ್ಮ ಜೀಪಲ್ಲಿ ಬಂಡೀಪುರ್ಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬಂಡೀಪುರ್ಗೆ ಆಲ್ಮೋಸ್ಟ್ ನಾನು ಇವಾಗ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು 300 ಕಿಲೋಮೀಟರ್ ಇದೆ 300 ಕಿಲೋಮೀಟರ್ಸು ಒಂದು 6 to 7 ಅವರ್ಸ್ ಅಂತಲೇ ಜರ್ನಿ ಹೇಳ್ಬೋದು ಇವತ್ತಂತೂ ವೀಡಿಯೋ ಒಂಥರ ವ್ಲಾಗ್ ಚೆನ್ನಾಗೇ ಇರುತ್ತೆ ತುಂಬ ಜನ ಕೇಳ್ತೀರಿ ಸರ್ ಜೀಪಲ್ಲಿ ಒಂದು ವೀಡಿಯೋಸ್ ಎಲ್ಲ ಮಾಡಿ ಮಸ್ತಾಗಿದೆ ನಿಮ್ಮ ಜೀಪು ಇಷ್ಟ ಆಗುತ್ತೆ ಅಂತ ಸೊ ಜೀಪ್ ಬಗ್ಗೆನೂ ಹಂಗೆ ಹೇಳ್ಕೋ ಹೋಗ್ತಾ ಇರ್ತೀನಿ ಇವತ್ತು ಆನ್ ದ ವೇಲಿ ಎಲ್ಲೆಲ್ಲಿ ತಿನ್ನೋದು ಮತ್ತು ಬ್ಯಾಂಗ್ಳೂರ್ ಟು ಬಂಡೀಪುರ್ ಯಾವ ರೂಟಲ್ಲಿ ಹೋಗೋದು ಯಾವ ರೂಟಲ್ಲಿ ಬೇಗ ಆಗುತ್ತೆ ಮತ್ತು ಬಂಡೀಪುರ್ ಹೋಗ್ತಾ ಆ್ಯಕ್ಚುಲಿ ನಾನು ಬಂಡೀಪುರ್ ಹತ್ರ ಇರೋ ಮಸೀನಗುಡಿಗೆ ಹೋಗ್ತಾ ಇರೋದು ಬಂಡೀಪುರ್ ಎಕ್ಸಾಕ್ಟ್ಲಿ ಅಲ್ಲ ಸೊ ಬಂಡೀಪುರ್ ಮೇಲೆ ಹೋಗಬೇಕು ಬಂಡೀಪುರ್ ಆದಮೇಲೆ ಮಸೀನಗುಡಿ ಬರುತ್ತೆ ಇದು ತಮಿಳ್ನಾಡಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ ತಮಿಳ್ನಾಡು ಬಾರ್ಡರ್ ಅಂತಲೇ ಹೇಳ್ಬೋದು ಮುದುಮಲೈ ಹತ್ರ ಬರುತ್ತೆ ಅಲ್ಲಿ ಒಂದು ರೆಸಾರ್ಟ್ ಹತ್ರನೇ ಪ್ಲ್ಯಾನ್ ಮಾಡಿತ್ತಿರೋದು ರೆಸಾರ್ಟ್ ಅಂತೂ ಸಕ್ಕದಾಗಿದೆ ನೈಟ್ ಟೈಮಲ್ಲಂತೂ ಆನೆ ಎಲ್ಲ ಬರುತ್ತಂತೆ ರೆಸಾರ್ಟ್ಗೆ ಏನಾದರೂ ಬಂದರೆ ಅದನ್ನು ಕೂಡ ನೋಡೋಣ ಸೊ ಇವತ್ತು ವೀಡಿಯೋ ಬಂದುಬಿಟ್ಟು ತುಂಬ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನನ್ನಿಬ್ಬರು ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ರಾಹುಲ್ ಅಂತ ಒಬ್ಬ ಇದ್ದಾನೆ ಮತ್ತು ಕಿಶೋರ್ ಅಂತ ಒಬ್ಬ ಇದೆ ರಾಹುಲ್ ಇಂದ ಕೂತ್ಕೊತಾನೆ ಮತ್ತು ಕಿಶೋರ್ ಇಲ್ಲಿ ಕೂತ್ಕೊತಾನೆ ಸೊ ಇವತ್ತು ಸನ್ರೈಸ್ ಆಗಿದೆ ಆಲ್ಮೋಸ್ಟು ಸಕದಾಗಂತಿದೆ ಸೊ ವಿಡಿಯೋ ಒಳಗೆ ಹೋಗೋಣ ರಿಂಗ್ ರೋಡ್ ಬ್ರಿಡ್ಜ್ ಬಂತು ಬೆಳಗ್ಗೆ ಅಂತೂ ಸಖತ್ ಪೀಸ್ಫುಲ್ ಆಗಿರುತ್ತಪ್ಪ ಫುಲ್ ಖಾಲಿನೂ ಇರುತ್ತೆ ಆರಾಮಾಗಿ ಹೋಗ್ಬೋದು ಸೊ ನಮ್ಮ ಜೀಪ್ ಬಂದ್ಬಿಟ್ಟು ಆಲ್ಮೋಸ್ಟು ಒಂದು 140 ತನಕ ಹೋಗುತ್ತೆ ಅಷ್ಟೆಲ್ಲ ಡ್ರೈವ್ ಮಾಡಿಲ್ಲ ಬಿಕಾಸ್ ಹಳೆ ಜೀಪ್ ಅಲ್ಲ ಸೊ ಹುಷಾರಾಗಿರಬೇಕು ಬ್ರೇಕ್ಸ್ ಎಲ್ಲ ಪವರ್ ಇಲ್ಲ ಹಿಂದೆ ಮಾತ್ರ ಪವರ್ ಬ್ರೇಕ್ಸ್ ಇರೋದು ಯಾರೋ ಹಿಂದೆ ಆರೋ ನೋಡಿದಾನೆ ಇದ್ದಾನೆ ಈ ರೋಡಲ್ಲಿ ಆಲ್ಮೋಸ್ಟ್ ನಾನು ಒಂದು 60-80 ಮೇಂಟೈನ್ ಮಾಡ್ತಾ ಇರ್ತೀನಿ ಯಾವಾಗಲೂ ಈ ರೋಡಲ್ಲಿ ಯಾವಾಗಲೂ ಆ ಕಡೆನೂ ಪೊಲೀಸ್ ಇರ್ತಾರೆ ಈ ಕಡೆನೂ ಪೊಲೀಸ್ ಇರ್ತಾರೆ ಸ್ಪೀಡ್ ಚೆಕ್ ಮಾಡ್ತಾನೆ ಇರ್ತಾರೆ ಸೊ ಸನ್ರೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ ಕ್ರೇಜಿ ಅಲ್ಲ ಯಪ್ಪ ಇಲ್ಲಿ ನೋಡಿ ಜಾಳಹಳ್ಳಿ ಹತ್ರನೇ ನಮ್ಮ ಫ್ರೆಂಡ್ಸ್ ಮನೆ ಇರೋದು ಅವ್ರ ಮನೆಗೆ 15 ಮಿನಿಟ್ಸಲ್ಲಿ ಬರ್ತೀನಿ ಅಂದರೆ ನೋಡಿದ್ರೆ ಎಷ್ಟು ಟ್ರಾಫಿಕ್ ಇದೆ ಆಲ್ಮೋಸ್ಟ್ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಯಪ್ಪ ಮೇಲ್ಗಡೆ ಫ್ಲೈಓವರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಏನೋ ಪ್ರಾಬ್ಲಮ್ ಇದೆ ಅಂತ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅದಕ್ಕೆ ನೋಡಿ ಬೆಳೆ ಬೆಳಿಗ್ಗೆ ಇಷ್ಟು ಟ್ರಾಫಿಕ್ಕು ಅಯ್ಯೋ ಅವಾಗಿನ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಮುಂದೆಗಡೆ ಸ್ವಲ್ಪ ಜಾಗ ಬಿಟ್ಟರೆ ಹಿಂಗೆ ರೈಟ್ ತಿರ್ಕೊಂಬಿಟ್ರೆ ಹೋಗ್ಬಿಡ್ತೀನಿ ಅವ್ರ ಮನೆಗೆ ಯಪ್ಪ ಏನು ಟ್ರಾಫಿಕ್ ಅಂತೀರಾ ಆಲ್ಮೋಸ್ಟು ಆ್ಯಂಬುಲೆನ್ಸ್ ಕೂಡ ಒಂದು 15 ನಿಮಿಷ ನಿಂತಿದೆ ಅವಾಗಂದರೆ ಅಂದ್ಕೊಬೋದು ನೀವು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಸೊ ಬಂಡೀಪುರ್ಗೆ ನಾವು ಹೋಗೋಕ್ಕೆ ಯೂಶ್ವಲಿ 2 ರೂಟ್ ಇದೆ ಒಂದು ಬಿಡದಿ ಮೇಲೆ ಬಿಡದಿ ಆಮೇಲೆ ಇದು ಚನ್ನಪಟ್ಟಣ ರಾಮನಗರ ಆ ಕಡೆ ಹೋಗೋದು ಒಂದು ರೂಟು ಮತ್ತು ಇನ್ನೂ ಎಕ್ಸ್ಟ್ರಾ 20 ಕಿಲೋಮೀಟರ್ ಆ್ಯಡ್ ಮಾಡಿದರೆ ನೀವು ಕುನಿಗಲ್ ಮೇಲೆ ಹೋಗ್ಬೋದು ಕುನಿಗಲ್ಲು ಮೇಲ್ಕೋಟೆ ಆ ರೂಟಲ್ಲಿ ಹೋಗುತ್ತೆ ಅದು ಶ್ರೀರಂಗಪಟ್ಟಣ ಆರ್ಚ್ ಹತ್ರ ಟಚ್ ಆಗುತ್ತೆ ಡೈರೆಕ್ಟ್ ಅಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಲೆಫ್ಟ್ ಅಂದರೆ ನಂಜನಗೂಡಿಗೆ ಹೋಗಿ ಬಂಡೀಪುರ್ಗೆ ಹೋಗೋದು ಆ ರೂಟಲ್ಲಿ ಸೊ ಇವತ್ತು ನಮ್ಮ ಫ್ರೆಂಡ್ಸು ಬಂದ್ಬಿಟ್ಟು ಆ್ಯಕ್ಚುಲಿ ಈ ಕಡೆ ಇರೋದು ಜಾಳಹಳ್ಳಿ ಕಡೆ ಅದಕ್ಕೆ ಜಾಳಹಳ್ಳಿಯಿಂದ ನಾವು ತಿರ್ಗಾ ಮೈಸೂರು ರೋಡ್ ಹೋಗಿ ಆ ಕಡೆ ಹೋಗಬೇಕಂದ್ರೆ ಹೆವಿ ಲೇಟ್ ಆಗುತ್ತೆ ಸೊ ಅದಕ್ಕೇ ಸರಿ ಆಯಿತು ಅಂತ ಕುನಿಗಲ್ ರೋಡ್ ಮೇಲೆ ಬಂದ್ವಿ 20 ಕಿಲೋಮೀಟರ್ ಎಕ್ಸ್ಟ್ರಾ ಇಲ್ಲಿ ಬಟ್ ಏನಂದರೆ ಬಿಡದಿ ರೋಡ್ ಮೇಲೆ ಹೋದರೆ ನಿಮಗೆ ಟೋಲ್ಸ್ ಎಲ್ಲ ಆ್ಯಕ್ಚುಲಿ ಕಟ್ಟಬೇಕಾಗುತ್ತೆ ಸಾರಿ ಬಿಡದಿ ರೋಡ್ ಮೇಲೆ ಹೋದರೆ ನಿಮಗೆ ಟೋಲ್ಸ್ ಎಲ್ಲ ಕಟ್ಟಂಗೇನೂ ಇಲ್ಲ ಬಟ್ ನೀವೇನಾದರೂ ಕುನಿಗಲ್ ರೋಡ್ ಮೇಲೆ ಬಂದರೆ ಟೋಲ್ ಕಟ್ಟಬೇಕು ಸೊ ಮುಂದೆನೆ ನೋಡ್ಕೊಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ ಸೊ ಫಾಸ್ಟಾಗಿದ್ರೂ ಇಷ್ಟು ಟ್ರಾಫಿಕ್ಕು ಫಾಸ್ಟಾಗಿದ್ದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಬೇಗ ಬೇಗ ಆಗುತ್ತೆ ಅಂತಲೇ ಗೌರ್ಮೆಂಟ್ ಆ್ಯಕ್ಚುಲಿ ರೂಲ್ಸ್ ಮಾಡಿದ್ದು ಬಟ್ ಫಾಸ್ಟಾಗಿ ಹಾಕಿನೂ ಇಷ್ಟು ರಿಶ್ ಅಂದರೆ ಯಪ್ಪ ಒಂದೊಂದು ಸತಿ ಅದು ಫಾಸ್ಟಾಗಿ ವರ್ಕ್ ಆಗಲ್ಲ ಅದಾದಮೇಲೆ ತಿರ್ಗಾ ದುಡ್ಡು ಕಟ್ಬಿಟ್ಟು ಹೋಗಬೇಕು ಅದಕ್ಕೆ ಒಂದು ತಲೆನೋವು ನಾನಂತೂ ಫಾಸ್ಟಾಗಿ ಹಾಕ್ಸ್ಬಿಟ್ಟೆ ಸುಮ್ಮನೆ ಏನಂದರೆ ಫಾಸ್ಟಾಗಿ ಏನಾದರೂ ಹಾಕ್ಸಿಲ್ಲ ಅಂದರೆ ನೀವು 100 ರೂಪಾಯಿ ಕಟ್ಟಬೇಕಾಗುತ್ತೆ ಫಾಸ್ಟಾಗಿ ಏನಾದರೂ ಹಾಕಿದರೆ 50 ರೂಪಾಯಿ ಕಟ್ಟಬೇಕಾಗುತ್ತೆ ಅಷ್ಟೇ ಅದು ಕುನಿಗಲ್ ಹತ್ರ ನಿಲ್ಸಿನಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಗಾಡಿ ಟಯರಲ್ಲಿ ಸ್ವಲ್ಪ ಏರ್ ಕಮ್ಮಿಯಾಗಿದೆ ನೆಕ್ಸ್ಟು ಏರ್ ಹಾಕಿಸ್ಬೇಕು ಈ ಕಡೆನೂ ಏರ್ ಕಮ್ಮಿಯಾಗಿದೆ ಖಾಲಿ ಹೊಡಿತಿದೆ ಇವತ್ತು ಫುಲ್ಲು ನಮ್ಮ ಹುಡುಗರೆಲ್ಲ ಆ ಕಡೆ ಅಂಗಡಿಗೆ ಹೋಗಿದ್ದಾರೆ ಏನೋ ಚಿಪ್ಸ್ ತರಬೇಕು ಅಂತ ಈ ಕಡೆ ಕುನಿಗಲ್ ರೂಟ್ ಮೇಲೆ ಬಂದರೆ ಹಾಸನ ಕಡೆ ಅಥವಾ ನೀವು ನಾಗಮಂಗ್ಲ ಕಡೆ ಎಲ್ಲ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು ಬಟ್ ವರ್ತು ಇಲ್ಲಿ ಕೂಡ ಈಚೆ ತಿನ್ಬೋದು ಇಲ್ಲ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ ದೋಸೆ ಆರ್ಡ್ರ್ ಮಾಡಿದ್ದೀನಿ ಸೊ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಲೈಟ್ ಆಯಿಲ್ ಹಾಕಿ ಕೊಟ್ಟಿದ್ದಾರೆ ಇದರಲ್ಲಿ ಬಂತು ವೆಯ್ಟ್ ಮಾಡಿಬಿಟ್ಟು ಸೊ ಇಲ್ಲೇ ನೋಡ್ತಿರ್ಬೋದು ಬಿಸಿ ಬಿಸಿ ಮಸಾಲೆ ದೋಸೆ ಇದೆ ಧ್ರುವ ಥರ ಇಲ್ಲ ಆ್ಯಕ್ಚುಲಿ ಮಸಾಲೆ ದೋಸೆ ಅಂತೂ ಸಖತ್ ಫೇಮಸ್ಸು ಅದಕ್ಕೆ ಯಾವತ್ತಾದರೂ ಈ ಕಡೆ ಹೋದಾಗ ನಾನು ಮಸಾಲೆ ದೋಸೆನೇ ತಿನ್ನೋದು ಒಂಥರ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ದೋಸೆನ ಹಂಗೆ ಲೈಟಾಗಿ ಓಪನ್ ಮಾಡಿಬಿಟ್ಟು ಆಲೂಗಡ್ಡೆನ ನೆನೆಸ್ಕೊಂಡು
ಚಟ್ನಿಯಲ್ಲಿ ಸ್ವಲ್ಪ ಡಿಪ್ ಮಾಡಿ ಈ ಥರ ತಿಂದರೆ ಮಸ್ತ್ ಟೇಸ್ಟು. ಸೊ ಯಾರಾದರೂ ಈ ಕಡೆ ಬಂದರೆ ಟೇಸ್ಟ್ ಮಾಡ್ಬಿಟ್ಟು ನಾನು ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಮತ್ತೆ ನಾವು ವೀಡಿಯೋಲ್ಲಿ ರಿವ್ಯೂ ಕೊಡ್ತೀಯಾ ನೀನು? ಸೊ ನನ್ನಿಬ್ಬರು ಫ್ರೆಂಡ್ಸು ಅವರು ರಿವ್ಯೂ ಕೊಡ ಅಂಥವ್ರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಅವ್ರಿಗಿಬ್ರಿಗೂ. ಪಾವು ಬರ್ತೀಯಾ? ಸೊ ನೋಡ್ಬೋದು ಬಂಡೀಪುರ್ ಟೈಗರ್ ರಿಸರ್ವ್ ಎಂಟ್ರೆನ್ಸಿಗೆ ಬಂದ್ವಿ ಫೈನಲಿ. ಕರೆಕ್ಟಾಗಿ ಇವಾಗ 4:30 ಟೈಮು. ಗಾಡಿಯಲ್ಲೆಲ್ಲ ಚೆಕ್ ಮಾಡ್ತಾರೆ ಏನೇನಿದೆ ಏನು ಅಂತ, ನಿಲ್ಲಿಸ್ಬೇಕಾ ಏನು ಅಂತ ಗೊತ್ತಿಲ್ಲ, ನೋಡೋಣ. ಸೊ ನೋಡ್ಬೋದು ಫಸ್ಟ್ ಒಳಗೆ ಬಂದ್ವಿ, ಎಲ್ಲ ಕಡೆ ನೋಡ್ಬೋದು ಫುಲ್ಲು ಎಲ್ಲ ಡ್ರೈ ಆಗಿಬಿಟ್ಟಿದೆ. ಪಾಪ ಇಲ್ಲಿರೋ ಆನೆಗಳು ಪಕ್ಷಿಗಳು ಎಲ್ಲ ನೀರು ಕಷ್ಟ ಆಗುತ್ತೆ. ಬಟ್ ನಮ್ಮ ಗೌರ್ಮೆಂಟ್ ಸರ್ಕಾರ ಬಂದ್ಬಿಟ್ಟು ನೀರೆಲ್ಲ ಹಾಕಿರ್ತಾರೆ. ಸೊ ಮುಂದೆ ಗಾಡಿ ಬರ್ತಿದೆ, ಲೆಫ್ಟಿಗೆ ತೊಗೊಳ್ಳೋಣ. ಹಂಗೆ ಒಂದು 60 ಕಿಲೋಮೀಟ್ರ್ ಇದೆ. ಸೊ 60 ಕಿಲೋಮೀಟ್ರು ಬರೀ ಕಾಡೊಳಗೆ ಹೋಗಬೇಕು. ಸೊ ಏನಾದರೂ ಕಾಣಿಸಿದ್ರೆ ನಿಮಗೂ ಹಂಗೆ ತೋರಿಸ್ತೀನಿ ವೀಡಿಯೋಲ್ಲಿ, ಝೂಮ್ ಮಾಡಿ ದೂರ ಅಲ್ಲಿ ಕಾಣಿಸಿದ್ರೆ ಝೂಮ್ ಮಾಡ್ತೀನಿ. ಖಾಲಿ ಹೊಡಿತಿದೆ, ಫ್ರೈಡೇ ಅಲ್ಲ ಇವತ್ತು, ಅಷ್ಟು ಜನ ಯಾರೂ ಬರಲ್ಲ. ಸೊ ಖಾಲಿ ಹೊಡಿತಿದೆ, ಅಕ್ಕಪಕ್ಕ ನೋಡ್ಕೊಂಡು ಹೋಗೋಣ ಏನು ಸಿಗುತ್ತೆ ಅಂತ. ಯೂಶ್ವಲಿ ಜಿಂಕೆಗಳು ಜಾಸ್ತಿ ಸಿಗುತ್ತೆ, ಆನೆಗಳೇನು. ಓ ಅಲ್ಲಿ ನೋಡಿ, ಅಲ್ಲೊಂದು ಜಿಂಕೆ ಕಾಣಿಸ್ತಿದೆ. ನಾನು ಹೇಳಿಲ್ವಾ ಎಲ್ಲ ಅನಿಮಲ್ಸು ಫುಲ್ ಡ್ರೈ ಆದಾಗ ಈಚೆ ಬರುತ್ತೆ, ಏನಾದರೂ ಇದೆಯಾ ತಿನ್ನೋಕ್ಕೆ ಅಂತ. ಅಲ್ಲಿ ನೋಡಿ ಲೆಫ್ಟಲ್ಲಿ ನಿಮಗೆ ಕಾಣಿಸುತ್ತೆ, ಝೂಮ್ ಮಾಡಿದ್ರೆ ಹಂಗೆ ನಿಮಗೆ ಗೊತ್ತಾಗುತ್ತೆ. ಕಾಣಿಸ್ತಿದ್ಯಾ ಜಿಂಕೆ? ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೇನೋ ನೋಡಿ, ಪಾಪ ಟ್ರಕ್ಕು ಮಧ್ಯ ರೋಡಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಫುಲ್ಲು. ನೋಡಿ ಇಂಜಿನ್ ಎಲ್ಲ ಬಿಚ್ಚಿದವ್ರೆ ನೋಡಿ ಎಷ್ಟು ಫುಲ್ಲು. ಅಲ್ಲಿ ನೋಡಿ ಆ ಕಡೆ ನಿಮಗೆ ತೋರಿಸ್ತೀನಿ, ಅಲ್ಲೂ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲೇ ಝೂಮ್ ಮಾಡಿ ಹಂಗೆ ಲೆಫ್ಟ್ ಸೈಡು ನೋಡಿ, ಮೇಲ್ಗಡೆ ಜಿಂಕೆಗಳು ನೋಡ್ತಾ ಇದೆ. ಭಯ ಬರುತ್ತೆ ಜಿಂಕೆಗೆ, ಯೂಶ್ವಲಿ ಜಾಸ್ತಿ ಭಯ. ಪಾಪ ವೆಯ್ಟ್ ಜಾಸ್ತಿ ಇದೆಯಲ್ಲ ಅದಕ್ಕೆ. ನಾವು ಲೆಫ್ಟ್ ತೊಗೊಂಡು ಹೋಗ್ಬಿಡೋಣ. ವೆಯ್ಟ್ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಅವ್ರಿಗೆ ತಿರುಗ್ಸೋಕ್ಕೆ, ಹೆವಿ ತಿರುಗಿಸ್ಬೇಕು ಅವರು. ಅದು ಕಾರ್ ಸ್ಟೇರಿಂಗ್ ಥರ ಅಲ್ಲ, ಲಾರಿ ಸ್ಟೇರಿಂಗೇ ಬೇರೆ ಥರ ಇರುತ್ತೆ. ನಾನು ಕೂಡ ಓಡಿಸಿದ್ದೀನಿ, ಹೆವಿ ತಿರುಗಿಸ್ಬೇಕು, ಫುಲ್ ಶಕ್ತಿ ಇದ್ರೇ ತಿರುಗ್ಸೋಕ್ಕಾಗೋದು, ಇಲ್ಲಾಂದರೆ ಆಗೋಲ್ಲ. ನೋಡಿ ರೈಟ್ ಸೈಡಲ್ಲಿ ಜಿಂಕೆಗಳು, ಹಂಗೆ ಝೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ತಮಿಳ್ನಾಡು ಒಳಗೆ ಎಂಟ್ರ್ ಮಾಡ್ತಾ ಇದ್ದೀವಿ, ಮುಂದೆಗಡೆ ಚೆಕ್ಕಿಂಗ್ ನಡೀತಿದೆ. ಸೊ ಚೆಕ್ಕಿಂಗ್ ಆದಮೇಲೇ ಬಿಡೋದು, ಎಲ್ಲ ಕಾರು ಚೆಕ್ ಮಾಡ್ತಾರೆ ಆಲ್ಮೋಸ್ಟು. ಯೂಶ್ವಲಿ ನೋಡಿ ಮಾನ್ಸೂನ್ ಟೈಮಲ್ಲಿ ಹೆಂಗಿರೋದು ಗೊತ್ತಾಯಿತು, ಮುದುಮಲೆ ಟೈಗರ್ ರಿಸರ್ವ್ ಅಂತೂ ಫುಲ್ಲು ಗ್ರೀನ್ ಆಗಿರುತ್ತೆ ಮಾನ್ಸೂನ್ ಟೈಮಲ್ಲಿ. ಇವಾಗ ನೋಡಿ ಫುಲ್ಲು ಡ್ರೈ ಆಗಿದೆ, ಫಾರೆಸ್ಟ್ ಫೈರ್ ಆಗುತ್ತೆ ಇಲ್ಲಿ ಯೂಶ್ವಲಿ ಈ ಟೈಮಲ್ಲಿ. ಏನಂದರೆ ನಿಮಗೆ ಅನಿಮಲ್ಸು ಈಚೆ ಬರುತ್ತೆ, ಬಟ್ ಡಿಪೆಂಡ್ಸು. ಇವಾಗ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಕರೆಕ್ಟಾಗಿ 6 ಗಂಟೆ ಆಗಿದೆ, ಬರ್ಬೋದು. ಪೀಕಾಕ್ ಕಾಣಿಸ್ತಿದೆ, ಸೊ ನೋಡ್ಬೋದು ಪೀಕಾಕು. ಈಗ ನೋಡ್ತಿರ್ಬೋದು ಮುದುಮಲೆಗೆ ಬಂದ್ವಿ, ಈ ಕಡೆ ಎಲಿಫೆಂಟ್ ಕ್ಯಾಂಪ್ ಒಂದಿದೆ. ಸೊ ಬೆಳಗ್ಗೆ ಮಾತ್ರ ಒಂದು ಟೈಮಿಂಗ್ಸ್ ಏನೋ ಇದೆ ಓಪನ್ ಆಗೋಕ್ಕೆ, ಈವ್ನಿಂಗ್ ಕೂಡ ಸ್ವಲ್ಪ ಟೈಮಿಂಗ್ಸ್ ಇದೆ, 1 ಅವರು. ಆ ಟೈಮಲ್ಲಿ ಮಾತ್ರ ಫೀಡ್ ಮಾಡ್ತಾರೆ, ಅಂದರೆ ಎಲಿಫೆಂಟ್ಸ್ಗೆಲ್ಲ ಊಟ ಹಾಕ್ತಾರೆ, ಅದೇ ಟೈಮಲ್ಲೇ ನಮಗೆ ಬಿಡೋದು. ಸೊ ಇವತ್ತಾಗಲ್ಲ ಹೋಗೋಕ್ಕೆ, ಆಲ್ರೆಡಿ ಟೈಮ್ ಆಗಿದೆ, 6:30 ಕ್ಲೋಸು. ಸೊ ನಾಳೆ ನಿಮಗೆ ತೋರಿಸ್ತೀನಿ, ಅದರದೇ ಸ್ಪೆಷಲ್ ವೀಡಿಯೋ ಬರುತ್ತೆ ನಿಮಗೆ ಎಲಿಫೆಂಟ್ದು. ಸೊ ಅದಂತೂ ಮಜಾ ಇರುತ್ತೆ, ಹೆಂಗೆ ಎಲಿಫೆಂಟಿಗೆ ಫೀಡ್ ಮಾಡ್ತಾರೆ, ಏನೇನೆಲ್ಲ ಫೀಡ್ ಮಾಡ್ತಾರೆ ಅಂತ ಅದೆಲ್ಲ ಕೂಡ ತೋರಿಸ್ತೀನಿ. ಸೊ ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು ನಿಮಗೆ ಜೀಪ್ಗಳಂತೂ ತುಂಬ ಕಾಣಿಸುತ್ತೆ. ಸೊ ಈ ಜೀಪೆಲ್ಲ ಬಂದ್ಬಿಟ್ಟು ಇಲ್ಲಿಂದ ಮಸೀನಗುಡಿ ಫಾರೆಸ್ಟ್ ಒಳಗೆ ಅಂತ ಕರ್ಕೊಂಡು ಹೋಗ್ತಾರೆ ಸಫಾರಿ ಅಂತ. ಸೊ ಅದಂತೂ ಅವಾಯ್ಡ್ ಮಾಡಿ, ಬಿಕಾಸ್ ನಿಮಗೇನು ಸಿಗಲ್ಲ ಅದರಲ್ಲಿ. ಅಕಸ್ಮಾತ್ ನೀವೇ ಕಾರ್ ತೊಗೊಂಬಂದ್ರೆ ನೀವು ಈ ರೋಡಲ್ಲಿ ಹೋದ್ರೇ ಸಾಕು, ಅಷ್ಟು ಅನಿಮಲ್ಸ್ ನೋಡ್ಬೋದು. ಅಲ್ಲಿ ನೋಡಿ ನಿಮಗೆ ಹಂಗೆ ಝೂಮ್ ಮಾಡಿದ್ರೆ ಎಲಿಫೆಂಟ್ ಸ್ನಾನ ಮಾಡ್ತಿರೋದು ಗೊತ್ತಾಗುತ್ತೆ, ಆಟ ಆಡ್ತಿದೆ ಅದು. ಸ್ನಾನ ಮಾಡಿಸ್ತೀಯಾರು ನೋಡಿ ಎಲಿಫೆಂಟ್ಗೆ. ಸ್ಟಾಪ್ ಸ್ಟಾಪ್. ಸೊ ಇಲ್ಲೊಂದು ಲೆಫ್ಟಲ್ಲಿ ನೋಡಿ ನಿಮಗೊಂದು ಎಲಿಫೆಂಟ್ ಕಾಣಿಸ್ತಿದೆ, ಅಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದೆ ಅಂತ. ಓ ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ ಒಂದು ಆನೆ, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದೆ. ಕಾಡ ಆನೆನಾ ಅದು? ಕಾಡ ಆನೆ, ಕಾಡ ಆನೆ ಅಲ್ಲ, ಸಾಕಿರ ಆನೆ ಇರಬೇಕು. ಸೊ ಲೆಫ್ಟಲ್ಲೇ ಡ್ಯಾನ್ಸ್ ಆಡ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಫುಲ್ಲು ಸಂತೋಷದಲ್ಲಂತೂ ಡ್ಯಾನ್ಸ್ ಆಡ್ತಾ ಇದೆ.
ಅಲ್ಲಿ ನೋಡಿ ಜಿಂಕೆಗಳು ಕ್ರಾಸ್ ಮಾಡ್ತಿದೆ. ವಾವ್, ನಮ್ಮ ಲೆಫ್ಟಲ್ಲಿ ನೋಡಿ ಕೆಳಗಡೆ. ಸೊ ಇಲ್ಲಿ ನೋಡಿ ಎಷ್ಟು ಜಿಂಕೆಗಳು ಕಾಣಿಸ್ತಿದೆ ವೈಡ್ ಆಂಗಲ್. ಸೊ ಫೈನಲಿ ಬಂದ್ವಿ ಮಸೀನಗುಡಿ ಸಿಟಿಗೆ. ಈ ಕಡೆನೂ ನೋಡ್ಬೋದು, ಇಲ್ಲೊಂದು ಸೂಪರ್ ಮಾರ್ಕೆಟ್ ಕಾಣುತ್ತೆ, ಇಲ್ಲೇ ಎಲ್ಲ ಐಟಮ್ಸ್ ಎಲ್ಲ ಸಿಗೋದು. ಸೊ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಹೋಗೋಣ. ಈ ಕಡೆ ಮುದುಮಲೆ ಡೌನ್ ಬರ್ತಿದ್ರೆ ಹಂಗೆ ನಿಮಗೆ ಲೆಫ್ಟಲ್ಲಿ ಕಾಣಿಸುತ್ತೆ ವಿಸ್ಪರಿಂಗ್ ವಿಂಡೋಸ್ ಅಂತ. ಸೊ ಮಸೀನಗುಡಿ ಮುದುಮಲೆ ಅಥವಾ ನೀವು ಮಂಡಿಪುರ ಹತ್ರ ಬಂದರೆ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ, ಅದು ನಿಮಗೆ ತೋರಿಸೋರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ರೂಟಲ್ಲಿ ಹೋಗ್ತಾ ಇದ್ರೆ ಯೂಶ್ವಲಿ ನೈಟಲ್ಲಿ ಇಲ್ಲಿ ಆಲ್ಮೋಸ್ಟ್ ಒಂದು 6:30-7 o'clock ಆದಮೇಲೆ ಕತ್ಲಾದಮೇಲೆ ಟೈಗರೆಲ್ಲ ಜಾಸ್ತಿ ಓಡಿರುತ್ತೆ, ಹುಲಿಯೆಲ್ಲ ಜಾಸ್ತಿ ಓಡೋ ಜಾಗ ಇದು. ಹುಲಿ ಅಂದ್ರೇ ಇಲ್ಲಿ ಸ್ವಲ್ಪ ಜನ ಭಯ ಪಡ್ತಾರೆ ಹಳ್ಳಿಯವರೆಲ್ಲ, ಯಾಕಂದರೆ ತುಂಬ ಭಯಂಕರವಾದ ಹುಲಿಗಳೆಲ್ಲ ಇದೆ ಇಲ್ಲಿ. ಸೊ ರೂಟ್ ನೋಡಿ, ಇಲ್ಲಿ ಆಪೋಸಿಟ್ಟು ನಿಮಗೆ ಆ ರೆಸಾರ್ಟ್ ಆಪೋಸಿಟ್ನೇ ನಿಮಗೊಂದು ಸ್ಟೇ ಥರ ಇದೆ, ಅದು ತೋರಿಸ್ತೀನಿ. ಫುಲ್ ಆಲ್ಮೋಸ್ಟು ಡ್ರೈ ಆಗಿದೆ ಇವಾಗ. ಅಲ್ಲಿ ನೋಡಿ ಲೆಫ್ಟಲ್ಲಿ ಇದೆ, ಅದೇ ಅಲ್ಲೇ ಬರೋದು ನಿಮಗೆ. ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ, ಯಾವುದು ಯಾವುದು ಪ್ರಾಣಿಗಳು ಬರಬಾರ್ದು ಅಂತ. ಈ ಬೇಲಿ ಆಟ ಇಟ್ಟಿದ್ದಾರೆ ಬೇಲಿ. ಓಕೆ ನೋಡಿ, ನಮ್ಮ ಜೀಪ್ ಬಂದಿದ ತಕ್ಷಣ ಮುಂದೆ ಹಂಗೆ ನಿಂತ್ಕೊಂಡವ್ರು ಎಲ್ಲರೂ, ಅದು ಮರ್ಯಾದೆ ಮರ್ಯಾದೆ ಅಂದರೆ. ಇವ್ರು ರೋಡ್ ಏನೂ ಹಾಕಿಲ್ಲ, ಸೂಪರ್ ನ್ಯಾಚುರಲ್ ಆಗಿರಬೇಕು ಅಂತ. ಸೈಡಲ್ಲೆಲ್ಲ ನೋಡಿ ಕರೆಂಟ್ ಕಂಬಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಆಗಿದೆ, ಎಲ್ಲನೂ ಆನೆಗಳೇ ಮಾಡಿರೋದು. ಇಲ್ಲಿ ಕಬ್ಬಿನ ತೋಟ ಬರುತ್ತೆ, ಸೊ ಆನೆಗಳು ನೈಟ್ಲಿ ತಿನ್ನಕ್ಕೆ ಬರ್ತಾ ಇರುತ್ತೆ ಇಲ್ಲಿ, ಅದು ಅಭ್ಯಾಸ ಆಗಿ ಆಗಿ ಡೈಲಿ ಬರ್ತಾನೆ ಇರುತ್ತೆ ಆನೆಗಳು. ಸೊ ಇವತ್ತು ನೈಟ್ ಏನಾದರೂ ಸಿಗುತ್ತಾ ಅಂತ ನೋಡೋಣ. ಸೊ ಇವಾಗ ರೆಸಾರ್ಟ್ ಹತ್ರ ಹೋಗಿ ತಿರ್ಗಾ ಇಟ್ಕೊಳ್ಳೋ ವ್ಲಾಗ್ ಮಾಡ್ತೀವಿ. ಎಷ್ಟು ದೊಡ್ಡದಾಗಿದೆ ಅಂತ, ಆಲ್ಮೋಸ್ಟ್ ನೀವು ಟೆಂಪೋ ತೊಗೊಂಬನ್ನಿ ಲಾರಿ ತೊಗೊಂಬನ್ನಿ ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು, ಅಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ನೈಟಲ್ಲಿ ಕೂಡ ಪೀಸು ನಿಮಗೆ, ನೈಟಲ್ಲಿ ಕೂಡ ಸೇಫ್ಟಿ ಇರುತ್ತೆ, ಒಂಥರ ಮಸ್ತು ಜಾಗ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಸಕ್ಕದಾಗಿದೆ ಅಂತ. ವಿಸ್ಪರಿಂಗ್ ವಿಂಡೋಸ್ ಅಂತ ಇದು ಮಸೀನಗುಡಿಯಲ್ಲಿರೋ ರೆಸಾರ್ಟು. ನಾನು ಮುಂಚೆನೇ ಬಂದಿದ್ದೀನಿ ಇಲ್ಲಿ, ನನಗಂತೂ ಸಕ್ಕತ್ತು ಇಷ್ಟ, ಒಂಥರ ವೈಲ್ಡ್ ಲೈಫ್ ಫೀಲ್ ಕೊಡುತ್ತೆ ಇಲ್ಲಿ, ಫುಲ್ ಕಾಡೇನೇ ಅಂತ ಹೇಳ್ಬೋದು. ಸೊ ನೈಟ್ ಟೈಮಲ್ಲಿ ಇಲ್ಲಿ ಆನೆ ಬರುತ್ತೆ, ಸೊ ಇಲ್ಲಿ ಕೂಡ ಚೆನ್ನಾಗಿದೆ ನೋಡ್ಕೊಳ್ಳಿ. ನಿಮಗೆ ಪಾರ್ಕಿಂಗ್ ಸ್ಪೇಸ್ ನಮ್ಮ ಜೀಪ್ ಅಲ್ಲಿ ನಿಂತಿದೆ, ಆ ಕಡೆನೂ ನಿಮಗೆ ಸ್ಟೇ ಎಲ್ಲ ಇದೆ, ರೂಮ್ಸ್ ಎಲ್ಲ ಹೆಂಗಿದೆ ಅಲ್ಲೆಲ್ಲ ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಮೀನು ಬರಬೇಕಂದ್ರೆ ಇಲ್ಲೇ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ, ಲೈಟ್ಸ್ ಎಲ್ಲ ಹಾಕಿ ಮಸ್ತಾಗಿ ಇಟ್ಟವರೆ. ಸೊ ಇಲ್ಲೆಲ್ಲ ವೆರಾಂಡಾ ಕೂಡ ಇಲ್ಲಿ ಕೂತ್ಕೊಬೋದು, ಇಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು, ಜಾಸ್ತಿ ಜನ ಕೂಡ ಫ್ರೆಂಡ್ಸ್ ಎಲ್ಲ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಕೂಡ. ಸೊ ಹಂಗೆ ಎಂಟ್ರೆನ್ಸಿಂದ ನೀವು ಒಳಗೆ ಬಂದರೆ ಈ ಥರ ನಿಮಗೆ ಒಂದು ಹಾಲ್ ಇರುತ್ತೆ, ಇಲ್ಲಿ ಕೂಡ ನೀವು ಕೂತ್ಕೊಬೋದು, ಇಲ್ಲಿ ಕೂಡ ನೋಡ್ಬೋದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ ಅಲಿಗುಳಿ ಮನೆ ಅಂತ. ಸೊ ಈ ಥರ ಇದ್ರಲ್ಲಿ ಆಟ ಆಡ್ಕೊಂಡಿರ್ಬೋದು. ಮತ್ತು ನಿಮಗೆ ಹಂಗೆ ಬಂದರೆ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಕೂಡ ನಿಮಗೆ ರೂಮ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ, ಈ ಕಡೆ ಕೂಡ ಇಲ್ಲಿ ಕೂಡ ಬೇಕಾದ್ರೆ ನೀವು ಕೂತ್ಕೊಬೋದು ಆಟ ಆಡ್ಬೋದು. ಚಿಕ್ಕ ಮಕ್ಕಳಿಗಂತೂ ಸಖತ್ ಒಂಥರ ಹೆಲ್ಪ್ಫುಲ್ ಆಗಿರುತ್ತೆ ನೋಡಿ. ಈಚೆ ಕಡೆ ಎಷ್ಟೇ ಡ್ರೈ ಆಗಿದ್ರೂ ಇಲ್ಲಿ ಕೂಡ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಅಷ್ಟು ಗ್ರೀನ್ ಆಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಕೂಡ ನಿಮ್ಮ ಸ್ಟೇ ಇದೆ. ಆಲ್ಮೋಸ್ಟ್ ನಿಮಗೆ 1, 2, 3, 4, 5, 6, 7 ಆರೇನೋ ಇರ್ಬೋದು ರೂಮು, ಇಲ್ಲೇ 3 ಇದೆ, ಆ ಕಡೆ 3 ಇದೆ, ಆ ಕಡೆ 2 ಇದೆ. ಸೊ ಅದು ಕೂಡ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಇದು ಸ್ಟೋನ್ ಹೌಸ್ ಇದೆ ನೋಡಿ. ಸೊ ಇಲ್ಲಿ ಕೂಡ ನೋಡಿ ಡೈನಿಂಗ್ ಹಾಲು, ಒಂದು ವ್ಯೂ ಪಾಯಿಂಟ್ ಜೊತೆ ಡೈನಿಂಗ್ ಅಲ್ಲಿ ಕೂಡ ಇರುತ್ತೆ. ಸೊ ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು, ಮಸ್ತಾಗಿರುತ್ತೆ. ಇಲ್ಲಿ ಫುಡ್ ಅಂತೂ ಮಸ್ತು, ವೆಜ್ಜು ನಾನ್ ವೆಜ್ ಎಲ್ಲ. ಸೊ ಇವಾಗ ನೋಡಿ ರೂಮ್ಸ್ ಎಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಎಂಟ್ರ್ ಆಗಿದ ತಕ್ಷಣವೇ ಇಷ್ಟು ದೊಡ್ಡ ಹಾಲು, ಮತ್ತು ಇಲ್ಲೊಂದು ಮಿರರ್ ಇದೆ. ಈ ಥರ ಎಲ್ಲ ರೂಮ್ಸ್ಗೂ ನಿಮ್ಗೆ ಕಬೋರ್ಡ್ ಸಿಗುತ್ತೆ, ಸೂಪರ್. ಇಲ್ಲೊಂದು ಟಿ ವಿ ಇಟ್ಟಿದ್ದಾರೆ, ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿದೆ. ಸೊ ಇವಾಗ ನಾನು ನನ್ನ ಫ್ರೆಂಡು ಅವನು ಇನ್ನೊಬ್ಬ ಎಲ್ಲ ಈಚೆ ಹೋಗಿದ್ದಾರೆ,
ಆನೆಯನ್ನು ನೋಡಬೇಕಂತ. ಸೊ ಬಾತ್ರೂಮ್ ಕೂಡ ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿದೆ ಅಂತ. ಇಲ್ಲಂತೂ ಸಖತ್ತು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಎಲ್ಲ ಕೂಡ ಲೈಟ್ ಹೊಂದಿದೆ. ಸೊ ಹಂಗೆ ಬಂದರೆ ನಿಮಗೆ ವ್ಯೂ ಸೊ ಹಂಗೆ ಓಪನ್ ಮಾಡಿದ್ರೆ ನಿಮಗೊಂದು ಬಾಲ್ಕನಿ ವ್ಯೂ ಸಿಗುತ್ತೆ ನೋಡ್ಕೊಳ್ಳಿ. ಈ ಕಡೆನೂ ಇಲ್ಲೂ ಕೂತ್ಕೊಬೋದು, ಇಲ್ಲೂ ಕೂತ್ಕೊಬೋದು, ಸೂಪರ್ ಆಗಿದೆಯಲ್ಲ.